ಕೃಷಿ ಟಿವಿ, ಇದು ಕೃಷಿ ತಂತ್ರಜ್ಞಾನ ಮತ್ತು ರೈತರ ಯಶೋಗಾಥೆಯ ಕೈಗನ್ನಡಿ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವಿಸ್ತರಣಾ ನಿರ್ದೇಶನಾಲಯದ ಒಂದು ಪ್ರಮುಖ ಅಂಗ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ. ಈ ಒಂದು ಕೇಂದ್ರದಲ್ಲಿ ರೈತರಿಗೆ ನಿರಂತರ ತಾಂತ್ರಿಕ ಮಾಹಿತಿಯನ್ನು ವಿಶ್ವವಿದ್ಯಾನಿಲಯ ಒದಗಿಸಿಕೊಡ್ತಾ ಇದೆ. ಯಾವುದೇ ಒಂದು ತಂತ್ರಜ್ಞಾನ ಮಾಹಿತಿ, ಪರಿಕರ, ಪ್ರಕಟಣೆ ಎಲ್ಲವೂ ಸಹ ಒಂದೇ ಒಂದು ಗವಾಕ್ಷಿಯ ಮೂಲಕ ರೈತರಿಗೆ ತಲುಪಬೇಕು ಅನ್ನುವುದು ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಆಗಿದೆ. UAS ಈ ಕೃಷಿ ಅಗ್ರಿಟೆಕ್ ಪೋರ್ಟಲ್, ಇದು ನಮ್ಮ ಒಂದು ಪೋರ್ಟಲ್. ಈ ಪೋರ್ಟಲ್ ಮೂಲಕ ನಾವು ಲಕ್ಷಾಂತರ ಜನಕ್ಕೆ ನಾವು ಮುಟ್ತಾ ಇದ್ದೇವೆ. ಹವಾಮಾನ ವರದಿ, ಮಾರುಕಟ್ಟೆ ಮಾಹಿತಿ, ಜೊತೆಗೆ ರೈತ ಬಾಂಧವರ ಯಶೋಗಾಥೆಗಳನ್ನು, ಕೃಷಿಗೆ ಸಂಬಂಧಪಟ್ಟ ಎಲ್ಲ ಲೇಖನಗಳನ್ನು ಸಹ ನಾವು ಪೋರ್ಟಲಲ್ಲಿ ಅಪ್ಲೋಡ್ ಮಾಡುವ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೇವೆ. ಈಗ ನಮ್ಮ ಎಟಿಕ್ ಸಂಸ್ಥೆಯ ಅಡಿಯಲ್ಲಿ ಈ ಸಾಕಷ್ಟು ವಾಟ್ಸಪ್ ಗುಂಪುಗಳನ್ನು ಈಗಾಗಲೇ ನಾವು ಕ್ರಿಯೇಟ್ ಮಾಡಿ ಇದರ ಮೂಲಕ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಇದಲ್ಲದೆ ನಮ್ಮ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರದಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಫೆಸಿಲಿಟಿ ಇದೆ. ನಾವು ನೇರವಾಗಿ ನಮ್ಮ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳ ಜೊತೆ ಸಂಪರ್ಕ ಕಲ್ಪಿಸಿದ್ದೇವೆ. ಒಟ್ಟಾರೆ ಇಲ್ಲಿ ಒಂದು ಮಾಹಿತಿ ಪೂರೈಕೆ, ಜೊತೆಗೆ ಪರಿಕರಗಳ ಪೂರೈಕೆ, ಅದು ಬೀಜ ಆಗಿರ್ಬೋದು, ಗುಣಮಟ್ಟದ ಜೈವಿಕ ಗೊಬ್ಬರಗಳಾಗಿರ್ಬೋದು, ಸಸಿಗಳಾಗಿರ್ಬೋದು, ಅದೇ ರೀತಿ ನಮ್ಮ ವಿಶ್ವವಿದ್ಯಾನಿಲಯದ ಪ್ರಕಟಣೆಗಳಾಗಿರ್ಬೋದು, DVDಗಳಾಗಿರ್ಬೋದು, ಇವುಗಳನ್ನು ನಾವು ಕೃಷಿಕರಿಗೆ ಮಾರಾಟ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ, ಜೊತೆಗೆ ನಿರಂತರವಾಗಿ ತಾಂತ್ರಿಕ ಮಾಹಿತಿಯನ್ನು ನೇರವಾಗಿ ಇಲ್ಲಿ ಬರ್ತಕ್ಕಂಥ ರೈತರಿಗೆ ಫೋನ್ ಮೂಲಕ ಮಾಹಿತಿ ಪಡಿಬೋದು, ವಾಟ್ಸಪ್ ಮೂಲಕ ಮಾಹಿತಿ ಪಡಿಬೋದು, ಪೋರ್ಟಲ್ ಮೂಲಕ ಮಾಹಿತಿ ಪಡಿಬೋದು. ಇದರ ಜೊತೆಗೆ ಇತ್ತೀಚೆಗೆ ನಾವು ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರತಿ ಸೋಮವಾರ ರೈತ ಮಿತ್ರ ಅಂತೇಳಿ ಒಂದು ಹೊಸ ಅಂಕಣವನ್ನು ಪ್ರಾರಂಭ ಮಾಡಿದ್ದೇವೆ. ಆಯ್ದ ಪ್ರಶ್ನೆಗಳಿಗೆ ನಮ್ಮ ತಜ್ಞರು ಸೂಕ್ತ ಉತ್ತರವನ್ನು ನೀಡ್ತಾ ಇದ್ದಾರೆ. ಪ್ರಾಯಶಃ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ರೈತರನ್ನು ನಾವು ಮುಟ್ಟಬೇಕು ಅನ್ನೋದು ನಮ್ಮ ಒಟ್ಟಾರೆ ಒಂದು ಗುರಿಯಾಗಿದೆ, ಆಶಯಾಗಿದೆ. ಈ ಒಂದು ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಇದು ವಿಶ್ವವಿದ್ಯಾನಿಲಯದ ಮುಖವಾಣಿ ಇದ್ದ ಹಾಗೆ ಅಂಥೇಳಿದರೆ ನಮ್ಮ ವಿಶ್ವವಿದ್ಯಾನಿಲಯವನ್ನು ನಾವು ರೈತರಿಗೆ ಈ ಒಂದು ಕೇಂದ್ರದ ಮೂಲಕ ಪರಿಚಯಿಸುವ ಅಥವಾ ಸಂಪರ್ಕವನ್ನು ಕಲ್ಪಿಸುವ ಒಂದು ಕೊಂಡಿ ಈ ಸಂಸ್ಥೆ ಆಗಿದೆ ಅಂತ ಹೇಳಿದ್ರೂ ಸಹ ತಪ್ಪಾಗಲಿಕ್ಕಿಲ್ಲ. ಕೃಷಿ ಟಿವಿ, ಇದು ನೇಗಿಲ ಯೋಗಿಯ ಪ್ರತಿಧ್ವನಿ.